ಎಲ್ರಿಗೂ ನಮಸ್ಕಾರ. ನಾನು ಈ ದೇಶದ ಸಾಮಾನ್ಯ ಪ್ರಜೆ, ಅಂದರೆ ನಿಮ್ಮ ಪ್ರತಿಬಿಂಬ ರೀ. ನಾನೊಬ್ಬ ಅಪ್ಪಟ ಭಾರತೀಯ ಅಂತ ಎಲ್ಲರೂ ಹೇಳ್ತಾರಲ್ವ, ಹಾಗೆ ನಾನು ಹೇಳ್ತಿರ್ತೀನಿ. ಯಾರಾದರೂ ನನ್ನ ಪ್ರಶ್ನೆ ಮಾಡಿದ್ರೆ ಈ ದೇಶಕ್ಕಾಗಿ ನೀನೇನು ಮಾಡಿದ್ಯಾ ಅಂತ, ಅದಕ್ಕೆ ನನ್ನ ಉತ್ತರ ಏನು ಗೊತ್ತಾ, ನನ್ನ ಜೀವನಕ್ಕೆ ನನಗೇನು ಮಾಡ್ಕೊಳಕ್ಕಾಗಲಿಲ್ಲ, ಇನ್ನು ನನ್ನ ದೇಶಕ್ಕೆ ನಾನೇನು ಮಾಡಲಿ. ಹಾಗಂತ ಈ ದೇಶದ ಬಗ್ಗೆ ತಲೆ ಕೆಡಿಸ್ಕೊಳಲ್ವ ಅಂದರೆ ಖಂಡಿತ ಖಂಡಿತ ತಲೆ ಕೆಡಿಸ್ಕೊಳ್ತೀನಿ. ಅದು ಯಾವಾಗ ಗೊತ್ತಾ, ಯಾವಾಗಲಾದರೂ ಅಕ್ಕಿ ಬೇಳೆ ತರಕಾರಿ ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ, ಈ ದೇಶದಲ್ಲಿ ಭೂಕಂಪ ಸುನಾಮಿ ಅಂತ ಪ್ರಕೃತಿ ವೈಪರೀತ್ಯಗಳು ಉಂಟಾದಾಗ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಆಗ ನಾನು ಇಮ್ಮಿಡಿಯೇಟಾಗಿ ಫೇಸ್ಬುಕ್ಕು ಟ್ವಿಟ್ಟರು ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕಿ ನನ್ನ ಬೇಸರ ವ್ಯಕ್ತಪಡಿಸ್ತೀನಿ. ಒಬ್ಬ ಜವಾಬ್ದಾರಿ ನಾಗರಿಕನಂತೆ ವರ್ತಿಸಿದೆ ಅಂತ ನನ್ನಷ್ಟಕ್ಕೆ ನಾನೇ ಹೆಮ್ಮೆ ಪಟ್ಕೊಂಡು ನಾನೊಬ್ಬ ಅಪ್ಪಟ ಭಾರತೀಯ ಅಂತ ಭಾವಿಸ್ತೀನಿ. ಅದಷ್ಟೇ ಅಲ್ಲ ರೀ, ನಾನು ದೇವಸ್ಥಾನಕ್ಕೋ ಚರ್ಚ್ಗೋ ಅಥವಾ ಮಸೀದಿಗೋ ಹೋದಾಗ ಅಲ್ಲಿ ಭಿಕ್ಷುಕರನ್ನು ನೋಡಿ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಳ್ತೀನಿ. ಪಾಪ ಅದು ಅವ್ರ ಹಣೆ ಬರಹ ಅಂತ ನನ್ನಷ್ಟಕ್ಕೆ ನಾನೇ ಸಮಾಧಾನ ಪಡ್ಕೊಳ್ತೀನಿ. ಒಳಗಡೆ ಹೋಗಿ ಹುಂಡಿಯಲ್ಲಿ ದುಡ್ಡು ಹಾಕ್ತೀನಿ. ನಮ್ಮನೆ ನಮ್ಮ ಮಾತು ನನ್ನ ಬೇಡಿಕೆಗಳನ್ನ ಈಡೇರಿಸೋದು ಒಳಗಡೆ ಇರುವಂಥ ದೇವರೇ ಹೊರತು ಆಚೆ ಇರುವ ಭಿಕ್ಷುಕನ ಅಲ್ಲ ಅಲ್ವಾ. ನಾನು ಕಷ್ಟಪಟ್ಟು ದುಡಿತೀನಿ ತಿಂತೀನಿ, ಜಾಸ್ತಿ ಆದರೆ ಬಿಸಾಕ್ತೀನಿ. ಅದರಿಂದ ದೇಶಕ್ಕೇನ್ರಿ ತೊಂದರೆ? ಈ ದೇಶದಲ್ಲಿ ಹಸಿವಿನಿಂದ ತುಂಬ ಜನ ಸಾಯ್ತಾ ಇದ್ದಾರಂತೆ. ಹೌದು, ಅದಕ್ಕೂ ನನಗೇನ್ರಿ ಸಂಬಂಧ? ಎಲ್ಲೋ ಬರಗಾಲ ಬಂದರೆ ನಮ್ಮನೇಲಿ ನಾವು ನೀರು ಮಿತವಾಗಿ ಬಳಸ್ಬೇಕಂತೆ. ಯಾಕೆ, ತಿಂಗಳ ತಿಂಗಳ ವಾಟರ್ ಬಿಲ್ ಕಟ್ತಾ ಇಲ್ವಾ ನೀವೇ ಹೇಳಿ. ಅಲ್ಲ, ಮಕ್ಕಳು ಕೂಲಿ ಕೆಲಸಕ್ಕೆ ಹೋದರೆ ನಾನೇನು ಮಾಡೋದಕ್ಕಾಗುತ್ತೆ? ನನ್ನ ಮಕ್ಕಳನ್ನ 100,000 ರೂಪಾಯಿ ಡೊನೇಷನ್ ಕೊಟ್ಟು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ. ಅವನಿಗೊಂದು ಸರ್ಕಾರಿ ಕೆಲಸ ಸಿಕ್ಬಿಟ್ರೆ ಸಾಕು, ಅವನ ಪಾಡು ಅವನೇನೋ ಮಾಡ್ಕೊಳ್ತಾನೆ. ಇನ್ನು ಆಗಸ್ಟ್ 15 ಅಥವಾ ಜನವರಿ 26 ಬಂದರೆ 2 ದಿನ ರಜೆ ಸಿಗುತ್ತೆ. ಇನ್ನು ಓಟ್ ಹಾಕೋ ದಿನ ಎಲ್ಲಾದರೂ ಫ್ಯಾಮಿಲಿ ಜೊತೆ ಟ್ರಿಪ್ ಹೊಡೆದ್ರೆ ಸಾಕು. ಎಲ್ಲ ಸರಿ, ಆದರೆ ಒಂದೇ ಒಂದು ಬೇಸರ ಸಂಗತಿ ಏನು ಅಂದರೆ, ಆವತ್ತು ಕುಡಿಯೋದಕ್ಕೆ ಎಣ್ಣೆ ಸಿಗಲ್ಲ ರೀ. ಯಾರಾದರೂ ರಸ್ತೆ ಮೇಲೆ ಆಕ್ಸಿಡೆಂಟ್ ಆಗಿ ಬಿದ್ದಿರೋದು ನೋಡಿದ್ರೆ ಸಾಕು, ನನ್ನ ಕರಳು ಚುರುಕು ಅಂದ್ಬಿಡುತ್ತೆ. ಆದರೆ ಏನು ಮಾಡೋದು, ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸೋದಕ್ಕೆ ನನ್ನ ಹತ್ರ ಟೈಮ್ ಇರಲ್ವಲ್ಲ. ಅದೆಲ್ಲ ದೊಡ್ಡ ರಂಪಾರಾಮಾಣ ರೀ. ಆದರೂ ಎಷ್ಟೇ ಕೆಲಸ ಇಂಪಾರ್ಟೆಂಟ್ ಇದ್ದರೂ ಒಂದು ಫೋಟೋ ಮಾತ್ರ ತೆಗೆದು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿಬಿಡ್ತೀನಿ. ನಾನಾದರೂ ಪರವಾಗಿಲ್ಲ, ಸ್ಪಂದಿಸ್ತೀನಿ. ಬೇರೆಯವ್ರು ಅದು ಮಾಡೋದು ಆದರೆ ನಿಮ್ಗೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ರೀ. ರಾಷ್ಟ್ರಗೀತೆ ಹಾಡುವಾಗ ನನಗೆ ಅದೆಷ್ಟು ದೇಶಭಕ್ತಿ ಇರುತ್ತೆ ಅಂತ ಹೇಳಿದ್ರೆ ಅದೇನೋ ಬೇರೆ ಸಮಯದಲ್ಲಿ ಅಷ್ಟಿರೋದೇ ಅಲ್ಲ. ಯಾಕೆಂದರೆ ಫ್ಯಾಮಿಲಿ, ಜಾಬು, EMI ಅಂತ ಬೇಜಾನ್ ಟೆನ್ಷನ್ನು. ಯಾಕೆಂದರೆ ನನ್ನ ಲೈಫು ತುಂಬ ಇಂಪಾರ್ಟೆಂಟ್ ಅಲ್ವಾ? ಹಾಗಾದರೆ ಸ್ವಾತಂತ್ರ್ಯಕ್ಕಾಗಿ 1,000 ಜನ ಸತ್ತರು, ಗಡಿಯಲ್ಲಿ 100,000 ಜನ ಸೈನಿಕರು ಸಾಧ್ಯ ಇದ್ದರೆ, ಎಷ್ಟೇ ಟೆನ್ಷನ್ಸ್ ಇದ್ದರೂ ಪೊಲೀಸರುಗಳು ಡಾಕ್ಟರ್ಗಳು ಒಂದಲ್ಲ ಒಂದು ರೀತಿಯಲ್ಲಿ ದೇಶ ಸೇವೆ ಮಾಡ್ತಾಯಿದ್ದಾರೆ. ಹಾಗಾದರೆ ನಾನೇನು ಮಾಡ್ತಾಯಿದ್ದೀನಿ? ಟ್ಯಾಕ್ಸ್ ಕೊಟ್ಟದ್ದು ಬಿಟ್ಟರೆ ಮನೆಯಲ್ಲಿ ನ್ಯೂಸ್ ಚಾನಲ್ ನೋಡ್ತಾ ಆ ಪಕ್ಷ ಸರಿಯಿಲ್ಲ, ಈ ಪಕ್ಷ ಸರಿಯಿಲ್ಲ, ಪೊಲೀಸರು ಸರಿಯಿಲ್ಲ ಅಂತ ಬೈಕೊಂಡು ಕೂತ್ಕೊಂಡಿದ್ರೆ ಈ ದೇಶ ಉದ್ಧಾರ ಆಗುತ್ತಾ? ಇಷ್ಟಕ್ಕೂ 135 ಕೋಟಿ ಜನಸಂಖ್ಯೆ ಇರೋ ಇಂಡಿಯಾದಲ್ಲಿ ಎಲ್ಲ ಕೆಲಸನೂ ಸರ್ಕಾರದಿಂದ ಮಾಡಲು ಸಾಧ್ಯ ಆಗುತ್ತಾ? ಖಂಡಿತ ಸಾಧ್ಯ ಆಗುವುದಿಲ್ಲ. ಈ ದೇಶ ಉದ್ಧಾರ ಆಗಬೇಕು ಅಂದರೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು. ತಿಂಗಳಿಗೆ ಒಂದು ದಿನ ಆದರೂ ಈ ದೇಶಕ್ಕಾಗಿ ಮೀಸಲಿಡಬೇಕು. ದೇಶ ನನಗೇನು ಕೊಟ್ಟಿದೆ ಎನ್ನುವುದರ ಬದಲಾಗಿ ನಾನು ದೇಶಕ್ಕೆ ಏನು ಕೊಡಬಲ್ಲೆ ಎನ್ನುವುದು ಮುಖ್ಯ. ದೇಶಭಕ್ತಿ ಎಂದರೆ ಹೇಳೋದಲ್ಲ, ಮಾಡುವುದು. ತಿಂಗಳಿಗೆ ಒಂದು ದಿನ ನನ್ನ ದೇಶಕ್ಕಾಗಿ, ಮೈ ಲೈಫ್ ಮೈ ನೇಷನ್, ನನ್ನ ಜೀವನ ನನ್ನ ದೇಶ. ಧನ್ಯವಾದಗಳು.